ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. 50 ಲಕ್ಷ ಬೆಲೆ ಬಾಳುವ ಒಂದು ಮನೆಯನ್ನು ಕೊಂಡಿದ್ದೀರಿ. 10 ವರ್ಷದಲ್ಲಿ ಅದರ ಬೆಲೆ 1 ಕೋಟಿ ಆಗಿದೆ. ಆ ಮನೆಯ ಸಾಲವನ್ನು ನೀವು ಆಲ್ಮೋಸ್ಟ್ ತೀರಿಸಿಬಿಟ್ಟಿದ್ದೀರಿ. ಅಂದರೆ ನೀವೀಗ ಕೋಟ್ಯಾಧಿಪತಿ. ಸಂದರ್ಭ ಒಂದೇ ರೀತಿ ಇರೋದಿಲ್ಲ, ಬದುಕಿನಲ್ಲಿ ಏರಿಳಿತ ಇರುತ್ತೆ. ಇದ್ದಕ್ಕಿದ್ದ ಹಾಗೆ ನಿಮಗೆ ಒಂದು 20 ಲಕ್ಷ ರೂಪಾಯಿ ದುಡ್ಡನ್ನು ಹೊಂದಿಸಬೇಕಾದ ಅಗತ್ಯ ಬರುತ್ತೆ. ಸ್ನೇಹಿತರೆ, ನೆನಪಿಟ್ಕೊಳ್ಳಿ, ಅಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಯೋಚನೆ ಮಾಡೋದು ತಮ್ಮಲ್ಲಿರುವ ಆಸ್ತಿಯನ್ನು ಮಾರುವ ಮೂಲಕ ತನಗಿರುವಂಥ ಎಲ್ಲ ಸಾಲಗಳ ವಿಮೋಚನೆ ಮಾಡೋಣ, ತನಗೆ ಬೇಕಾದ ಹಣವನ್ನು ಹೊಂದಿಸಿಕೊಳ್ಳೋಣ ಅನ್ನುವಂಥ ಆಲೋಚನೆ ಬರುತ್ತೆ. ಸ್ನೇಹಿತರೆ, ಮರಿಬೇಡಿ, ನಿಮ್ಮ ಬಳಿ 1 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಮನೆ ಇದೆ. ಆ ಮನೆಯನ್ನು ಮಾರುವ ಮೂಲಕ ಒಂದು ದೊಡ್ಡ ಆಸ್ತಿ, ವೃದ್ಧಿಯಾಗಬಹುದಾದ ಆಸ್ತಿಯನ್ನು ನೀವು ಕಳ್ಕೊತಾ ಇದ್ದೀರಿ. ಒಂದು ಬ್ಯಾಂಕಿಂಗ್ನಲ್ಲಿ ಒಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯನ್ನು ನೀವು ನೆನಪಿಟ್ಕೊಳ್ಳಿ. ಇಟ್ ಈಸ್ ಕಾಲ್ಡ್ ಆಸ್ ಟಾಪ್ ಅಪ್ ಲೋನ್. ಅಮೆರಿಕೆಯಲ್ಲಿ ಪ್ರಾರಂಭವಾದಂಥ ವ್ಯವಸ್ಥೆ ಟಾಪ್ ಅಪ್ ಲೋನ್. ಅಂದರೆ ನೀವು ಯಾವ ಮನೆಯನ್ನು 50 ಲಕ್ಷದ ಸಾಲ ಮಾಡಿಕೊಂಡಿದ್ದೀರಿ, ಆ ಮನೆಯ ಬೆಲೆ 1 ಕೋಟಿ ಆದಾಗ ಬ್ಯಾಂಕಿನಲ್ಲಿ ನೀವು ಇನ್ನೂ ಸಾಲ ಕಟ್ಟಬೇಕಾದ ಪ್ರಮಾಣ 5-6 ಲಕ್ಷ ರೂಪಾಯಿ ಇದ್ದರೂ ಕೂಡ ನಿಮಗೆ ಹೊಸ ಸಾಲವನ್ನು ಕೊಡ್ತಾರೆ. ಆ ಸಾಲಕ್ಕೆ ಯಾವುದೇ ಭದ್ರತೆ ಬೇಕಾಗಿಲ್ಲ. ಆ ಸಾಲವನ್ನು ನಿಮ್ಮ ಮನೆಯ ವೃದ್ಧಿಸಿದ ಮೌಲ್ಯವನ್ನು ಲೆಕ್ಕ ಹಾಕಿ 1 ಕೋಟಿ ರೂಪಾಯಿ ಆಗಿರುವ ನಿಮ್ಮ ಮನೆಯ ಬೆಲೆಯನ್ನು ಲೆಕ್ಕ ತೆಗೆದುಕೊಂಡು ನಿಮಗೆ ಬೇಕಾದ ಮೊತ್ತಕ್ಕೆ ಹೊಸ ಸಾಲವನ್ನು ಟಾಪ್ ಅಪ್ ಲೋನ್ ಅನ್ನುವಂಥ ಒಂದು ಹೊಸ ಸ್ಕೀಮ್ನಲ್ಲಿ ನಿಮಗೆ ಸಾಲ ಕೊಡ್ತಾರೆ. ಬ್ಯಾಂಕಿನಲ್ಲಿ ಅದರ ಬಡ್ಡಿ ಹೌಸಿಂಗ್ ಲೋನ್ಗಿಂತ 1% ಅಥವಾ 2% ಹೆಚ್ಚು ಕಡಿಮೆ ಇರುತ್ತೆ. ನೀವು ಹೊರಗಡೆ ಆರ್ಥಿಕ ಸಂಸ್ಥೆಗಳಿಗೆ ಹೋಗಿ ಸಾಲ, ಹಣಕಾಸು ಸಂಸ್ಥೆಗಳಿಗೆ ಸಾಲ ಕೇಳಿದಾಗ ಹೆಚ್ಚಿನ ಮೊತ್ತದ ಬಡ್ಡಿಯನ್ನು ಕಟ್ಟಬೇಕಾದಂಥ ಅನಿವಾರ್ಯತೆ ಇರುತ್ತೆ. ನಿಮಗೆ ತೀವ್ರವಾಗಿ ಅತ್ಯಂತ ಅಗತ್ಯವಾದ ದುಡ್ಡಿನ ಹೊಂದಾಣಿಕೆ ಇರುವ ಸಂದರ್ಭದಲ್ಲಿ ಈ ಟಾಪ್ ಅಪ್ ಲೋನ್ ನಿಮ್ಮ ಸಹಾಯಕ್ಕೆ ಬರುತ್ತೆ. ನೀವು ಮಾಡಿರುವ ಆಸ್ತಿ ನಿಮಗೆ ಆಸ್ತಿ ಹೋಗಲಾರದೆ ಸಾಲವನ್ನು ಕೊಡಬೇಕು. ಆ ಸಾಲವನ್ನು ನೀವು ಪಡೆಯುವ ಮೂಲಕ ನಿಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಬೇಕು ಮತ್ತು ಆ ಹಣದಿಂದ ನಿಮ್ಮ ವ್ಯವಹಾರನ ವೃದ್ಧಿಸಿಕೊಳ್ಳಬೇಕು. ಈ ಟಾಪ್ ಅಪ್ ಲೋನ್ನ ಅಗತ್ಯವನ್ನು ನೀವು ಪರಿಗಣಿಸಿಕೊಂಡು ನೀವು ಬಹಳಷ್ಟು ಸಾಲ ಬಳಸಿಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.